ಮದುವೆಯಾದ ಅರ್ಪಿತಾ ಅರುಣ್ ಕುಮಾರ್ ನನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ಲು ಕಣ್ರಿ. ಆದ್ರೆ ಆ ಪ್ರೀತಿನೇ ಅವಳ ಪ್ರಾಣಕ್ಕೆ ಕುತ್ತು ತಂದಿತ್ತು. ಹಾಗೆ ಎಂಎಸ್ಸಿ ಓದೋದಕ್ಕೆ ಬೆಂಗಳೂರಿಗೆ ಬಂದ ಅರುಣ್ ಕುಮಾರ್ ಅರ್ಪಿತಾಳನ್ನ ಕೊಲೆ ಮಾಡಿದ್ರು. ತನ್ನ ಭವಿಷ್ಯದ ಹಿತಕ್ಕಾಗಿ ಅನ್ನೋದೇ ವಿಪರ್ಯಾಸ. ಎಸ್, ಅರುಣ್ ಕುಮಾರ್ ಮತ್ತು ಅರ್ಪಿತಾ ಬಿಜಾಪುರದಲ್ಲಿ ಓದಬೇಕಾದ್ರೇನೆ ಒಬ್ಬರನ್ನೊಬ್ರು ಪ್ರೀತಿ ಮಾಡ್ತಿದ್ರು ಕಣ್ರಿ. ಜೊತೆಗೆ ಕ್ಲಾಸ್ಮೇಟ್ ಬೇರೆ, ಅಕ್ಕಪಕ್ಕದಲ್ಲೇ ಕೂತು ಸ್ಟಡಿ ಮಾಡ್ತಿದ್ದ ಇವರು ಮದುವೆ ಆಗೋ ಕನಸು ಕಾಣ್ತಾರೆ. ಆದ್ರೆ ಅರುಣ್ ಕುಮಾರ್ಗೆ ಬೆಂಗಳೂರಿನ ಜಿಕೆವಿಕೆಯಲ್ಲಿ ಎಂಎಸ್ಸಿ ಸೀಟ್ ಸಿಕ್ಕಿದ್ದೆ ತಡ, ಆತ ಚೇಂಜ್ ಆಗ್ಬಿಡ್ತಾನೆ ಕಣ್ರಿ. ಅಷ್ಟೇ ಯಾಕೆ ಅರ್ಪಿತಾಳನ್ನ ಅವಾಯ್ಡ್ ಮಾಡೋದಕ್ಕೆ ಮುಂದಾಗ್ತಾನೆ. ಆದ್ರೆ ಅರ್ಪಿತಾ ಮಾತ್ರ ಅರುಣ್ ಕುಮಾರ್ನನ್ನ ಬಿಡುವುದಕ್ಕೆ ರೆಡಿ ಇರೋದಿಲ್ಲ. ಅವರಿಬ್ಬರು ಕಾಲೇಜ್, ಇವಳ ಹೆಸರು ಅರ್ಪಿತಾ, ಇವನು ಅರುಣ್, ಅಕ್ಕಪಕ್ಕದ ನಂಬರ್ಗಳು, ರೋಲ್ ನಂಬರ್, ಬ್ಯಾಚ್ಮೇಟ್ಸ್, ಜೊತೆಯಲ್ಲಿ ಓದ್ತಾ ಇದ್ದವರು. ಇಲ್ಲ, ಬಿ ಎಸ್ ಸಿ ಅಗ್ರಿಕಲ್ಚರ್ನಲ್ಲಿ, ಬಿ ಎಸ್ ಸಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಇರುವಾಗ, ಧಾರವಾಡ, ಬಿಜಾಪುರ, ಬಿಜಾಪುರ ಕಾಲೇಜ್, ಅಗ್ರಿ ಕಾಲೇಜ್ ಬಿಜಾಪುರ. ಆಗಾಗ ಅರುಣ್ ಕುಮಾರ್ಗೆ ಫೋನ್ ಮಾಡಿ ತನ್ನ ಮದುವೆ ಆಗು ಅಂತ ಹೇಳ್ತಾ ಇರ್ತಾಳೆ. ಒಂದು ವೇಳೆ ಆಗಲಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ತೀನಿ ಅಂತ ಅವಾಜ್ ಹಾಕಿರ್ತಾಳೆ. ಆದ್ರೆ ಅರುಣ್ ಕುಮಾರ್ ಮದುವೆ ಆಗೋಕಾಗಲ್ಲ, ನಾನು ಇನ್ನೂ ಓದೋದಿದೆ, ಮದುವೆ ಆದ್ರೆ ಓದೋ ಕಡೆ ಇಂಟ್ರೆಸ್ಟ್ ಬರಲ್ಲ, ಹಾಗಾಗಿ ಸ್ವಲ್ಪ ದಿನ ಸುಮ್ಮನಿರು, ನಂತರ ಯೋಚನೆ ಮಾಡೋಣ ಅಂತ ಸಮಾಧಾನ ಮಾಡ್ತಾನೆ. ಯಾಕೆ ಮಾಡಿದ ಅಂತ ಹೇಳಿದರೆ ಅದರ ಮೋಟಿವ್ ಅಂತ ಹೇಳ್ತೇವೆ. ಈ ಹುಡುಗಿ ಆತನನ್ನ ಮದುವೆ ಆಗ್ಬೇಕಂತ ಹಿಂಸೆ ಮಾಡ್ತಾ ಇದ್ರು, ಅವರು ಆ ಹುಡುಗ ಓದ್ತಾ ಇದ್ದ, ಇದಕ್ಕೆ ಅವನಿಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಸ್ಟಡೀಸ್ನಲ್ಲಿ ಅಂತ ಒಂದು. ಎರಡನೇದು, ಮದುವೆ ಆಗಿದರೆ ಅಂತ ಹೇಳಿಲ್ಲ ಅಂದರೆ ಆ ಟೈಮ್ನಲ್ಲಿ ಮದುವೆ ಆಗಲಿಕ್ಕೆ ಆಗುವುದಿಲ್ಲ ಅಂತ, ಯಾಕೆ ಓದುವಾಗ ಅಂತ ಹೇಳಿಬಿಟ್ಟು, ಇದರಿಂದಾಗಿ ಆ ಹಿಂಸೆ ತಾಳಲಾರದೆ ನಾನು ಮಾಡಿದ್ದೇನೆ ಅಂತ ಅವನು ಹೇಳ್ತಾನೆ. ಆದ್ರೆ ಅರ್ಪಿತಾ ಅರುಣ್ ಕುಮಾರ್ ಮಾತನ್ನ ಕೇಳೋದಕ್ಕೆ ರೆಡಿ ಇರಲಿಲ್ಲ. ಮದುವೆ ಆಗಲೇಬೇಕು ಅಂತ ಹಠ ಹಿಡಿತಾಳೆ. ಇದರಿಂದ ಬೇಸತ್ತ ಅರುಣ್ ಕುಮಾರ್ ಒಂದು ದಿನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೋತಾನೆ. ಆದ್ರೆ ಅರ್ಪಿತಾ ಅರುಣ್ ಕುಮಾರ್ ನನ್ನ ಫಾಲೋ ಮಾಡ್ತಾನೆ ಇರ್ತಾಳೆ. ಯಾವಾಗ ಅರ್ಪಿತಾ ಟಾರ್ಚರ್ ಜಾಸ್ತಿ ಆಯ್ತು, ಆಗಲೇ ಅವಳ ಕೊಲೆಗೆ ಸ್ಕೆಚ್ ರೆಡಿ ಆಗಿತ್ತು. ತನ್ನ ಓದಿಗೆ ಅಡ್ಡಿಯಾಗ್ತಾಳೆ ಅನ್ನೋ ಒಂದೇ ಕಾರಣಕ್ಕೆ ಅರ್ಪಿತಾಳನ್ನ ಕೊಲ್ಲೋಕೆ ಮುಂದಾದ ಅರುಣ್ ಕುಮಾರ್ May 30 ಅವಳಿಗೆ ಫೋನ್ ಮಾಡಿ ಬಿಜಾಪುರಕ್ಕೆ ಬರುವಂತೆ ಹೇಳ್ತಾರೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅರ್ಪಿತಾಳನ್ನ ಕೊಲ್ಲೋಕೂ ಮೊದಲೇ ಪೂರ್ವ ತಯಾರಿ ಮಾಡಿಕೊಂಡಿದ್ದ ಆತ ಅವತ್ತು ಅರ್ಪಿತಾಳನ್ನ ಪ್ರೀ ಪ್ಲಾನ್ ಆಗಿ ಕೊಂದು ಮುಗಿಸ್ತಾನೆ. ಹಾಗೆ ತನ್ನ ಪ್ರೇಯಸಿಯನ್ನ ಕೊಂದ ಅರುಣ್ ಕುಮಾರ್ ಸತತ ಒಂದು ವರ್ಷ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾಗಿದ್ರಿ. ಆದ್ರೆ ಪ್ರತಿದಿನ ಡೈರಿ ಬರೀತಿದ್ದವನು ಆ ಡೈರಿ ಮೂಲಕವೇ ಈಗ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾನೆ. ಅರ್ಪಿತಾಳನ್ನ ಕೊಂದು ಪೊಲೀಸರಿಗೆ ಸವಾಲಾಗಿದ್ದ ಅರುಣ್ ಕುಮಾರ್ ಸದ್ಯ ಜೈಲಲ್ಲಿ ಕಂಬಿ ಎಣಿಸ್ತಿದ್ದಾನೆ ಕಣ್ರಿ. ಇನ್ನು ಧಾರವಾಡ ಪೊಲೀಸರಿಗೆ ಕಗ್ಗಂಟಾಗಿದ್ದ ಅರ್ಪಿತಾ ಕೊಲೆ ಪ್ರಕರಣವನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮಾರುತಿ ಗುಳ್ಳೇರಿ ತುಂಬಾ ಸೂಕ್ಷ್ಮವಾಗಿ ತನಿಖೆ ನಡೆಸಿ ಆರೋಪಿಯನ್ನ ಜೈಲುಗಟ್ಟಿದ್ದಾರೆ. ಹಿರಿಯ ಅಧಿಕಾರಿಗಳಿಂದ ಶಹಬಾಷ್ಗಿರಿ ಪಡೆದಿದ್ದಾರೆ. ಒಳ್ಳೆ ಪ್ರಕರಣದ ತನಿಖೆಯನ್ನು ನಮ್ಮ ಪೊಲೀಸರು ಮಾಡಿದ್ದಾರೆ. ನಾವು ಅವರಿಗೆಲ್ಲ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಮ್ಮ ಡಿಜಿ ಅಂಡ್ ಐಜಿ ಸಾಹೇಬರು ಕೂಡ ರಿವಾರ್ಡ್ ಕೊಡಿ ಅಂತ ಹೇಳಿದ್ದಾರೆ, ಘೋಷಣೆ ಮಾಡಿ ಅಂತ. ಯಾಕೆಂದರೆ ಇದು ಆಗುವುದಿಲ್ಲ ಅಂತ ಇರುವಂತಹ ಪ್ರಕರಣ, ಮತ್ತೆ ಹುಡುಗರು ಸಂಬಂಧ, ಒಂದು ಹುಡುಗಿಯ ಸಂಬಂಧ ಆಗಿರುವುದರಿಂದ ಕಾಲೇಜು, ಸೊ ಇದನ್ನು ಬಹಳ ಮುತುವರ್ಜಿಯಿಂದ ಈ ಪ್ರಕರಣವನ್ನು ಪತ್ತೆ ಹಚ್ಚಿದ್ದಾರೆ. ಒಟ್ಟಾರೆ ಪಾತಕಿ ಚಾಪೆ ಕೆಳಗೆ ತೂರಿದ್ರು, ಪೊಲೀಸರು ರಂಗೋಲಿ ಕೆಳಗೆ ತೂರ್ತಾರೆ ಅನ್ನೋದು ಅರ್ಪಿತಾ ಕೊಲೆ ಪ್ರಕರಣದಲ್ಲಿ ಸಾಬೀತಾಗಿದೆ. ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ಏನೆಲ್ಲ ಪ್ರಯತ್ನ ನಡೆಸಿದ್ರು, ಕೊನೆಗೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಅರುಣ್ ಕುಮಾರ್ ಸದ್ಯ ಕಂಬಿ ಎಣಿಸಿದ್ದಾನೆ.
ನೋಡಿದ್ರಲ್ಲ, ಓದಿ ಭವಿಷ್ಯ ರೂಪಿಸಿಕೊಳ್ಳಬೇಕಾದ ಹುಡುಗ ಪ್ರೇಯಸಿಯನ್ನ ಕೊಂದು ಜೈಲು ಪಾಲಾದ. ಬದುಕಿನ ಬಗ್ಗೆ ಬಣ್ಣದ ಕನಸು ಕಟ್ಕೊಂಡವಳು ಪ್ರೀತಿಯ ಕಾರಣಕ್ಕೆ ಹೆಣವಾಗ ಹೋದ್ರು. ಇದಕ್ಕಿಂತ ವಿಪರ್ಯಾಸ ಮತ್ತೊಂದಿಲ್ಲ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ.